हाय फ्रेंड्स, वेलकम बैक टू माय चैनल। थंबनेलले ऑलरेडी नोडिर्तीर केएसआईसी मैसूर सिल्क सेल के होता इरोदु। इदु केनरा यूनियन हॉल मलेश्वरम अल्ली आगिदु। इदु बुधवार स्टार्टिंग डे आगिद बंदी बुधवार, नानु बुधवार दिसने स्टार्टिंग डेने होदे। नानु रीच आगिद बंदी अल्ले अराउंड 11 ओ क्लॉक आयितु। नानु ऑटोदल्ली होगिद्दे, सो अल्लिगे नम्म अम्मनू डैरेक्ट आगि बंद्रु। नानु होगोदृष्टरल्ले ऑलरेडी स्वल्प क्राउड इत्तु, ತುಂಬ ವೆಹಿಕಲ್ಸ್ ಎಲ್ಲ ಬಂದಿತ್ತು। ಸೊ ನೋಡ್ಬೋದು, ಇದು ಬಂದು ಕೆನರಾ ಯೂನಿಯನ್ ಹಾಲ್ ಮಲ್ಲೇಶ್ವರಮ್ಮಲ್ಲಿರೋದು। ಸ್ಟಾರ್ಟ್ ಆಗಿದ್ದು ಬಂದು ಬುಧವಾರ, ಲೈಕ್ ಎಂಡ್ ಆಗೋದು ಬಂದು ಭಾನುವಾರ। ಸೇಲ್ ಇದ್ದಿದ್ದು ಬಂದು ಏಪ್ರಿಲ್ 19ನೇ ತಾರೀಕಿಂದ ಏಪ್ರಿಲ್ 23ನೇ ತಾರೀಕು, ಐದು ದಿವಸಗಳ ಕಾಲ ಇತ್ತು ಸೇಲು। ಸೊ ನಾನು ಹೋಗಿ ಫಸ್ಟ್ ಹೋಗಿ ಕ್ಯೂಅಲ್ಲಿ ನಿಂತ್ಕೊಂಡೆ, ನಮ್ಮ ಅಮ್ಮನೂ ಆಮೇಲೆ ಬಂದು ಜಾಯ್ನ್ ಆದರು। ಸೊ ನಾವು ಹೋದ್ಮೇಲೆ ಲೈಕ್ ಆಲ್ಮೋಸ್ಟ್ ಲೈಕ್ 1 ಅವರೇ ವೇಟ್ ಮಾಡಿದ್ವಿ ಅಂತ ಅನ್ಬೋದು। ಅಲ್ಲೆಲ್ಲ ಲೈಕ್ ಜಗಳ ಎಲ್ಲ ಆಡ್ತಾಯಿದ್ರು, ಲೈಕ್ ಕೆಲವರು ಇನ್ಫ್ಲೂಯೆನ್ಸ್ ಮುಖಾಂತರ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ರು। ಆಲ್ರೆಡಿ ಜನಗಳು ಕೆಲವರು ನಿಂತು ನಿಂತು ಫ್ರಸ್ಟ್ರೇಷನ್ಗೆ ಲೈಕ್ ಅವ್ರನ್ನ ಯಾಕೆ ಬಿಡ್ತೀರಾ, ಇವ್ರನ್ನ ಯಾಕೆ ಬಿಡ್ತೀರಾ, ಕ್ರೌಡಲ್ಲಿ ನುಗ್ಗು ನುಗ್ಗಲಾಟ। ಸೊ ಹಂಗು ಕಷ್ಟಪಟ್ಕೊಂಡು ಒಳಗಡೆ ಹೋದ್ವಿ, ಒಳಗಡೆ ಹೋದ್ಮೇಲಂತೂ ಹೇಳಂಗೆ ಇಲ್ಲ, ನೂಕು ನುಗ್ಗಲಾಟ ಆ ಇದು ಕ್ರೌಡು ಅಪ್ಪ ಈ ಥರ ನಲ್ಲ ಲೈಕ್ ಇದೂ ಸರಿ, ನಾನು 3ನೇ ವರ್ಷ ಹೋಗಿದ್ದಿದ್ದು ಯಾವ ಸತಿನೂ ಇಷ್ಟು ಕ್ರೌಡ್ ಇರಲಿಲ್ಲ। ನಾನು ಮುಖ ನೋಡ್ಬೋದು ನಾನು ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೆ ಅಂದರೆ, ಟೈರ್ಡು ಅಷ್ಟು ಹೇಳೋಕ್ಕಾಗ್ತಿರ್ಲಿಲ್ಲ, ತುಂಬ ನುಗ್ಗು ನುಗ್ಗಲಾಟ। ಕಷ್ಟಪಟ್ಟು ಲೈಕ್ ಒಂದು 5-6 ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ವಿ। ಸೊ ಸೆಲೆಕ್ಟ್ ಮಾಡೋದು ಅಷ್ಟೇ ತುಂಬಾ ಕಷ್ಟ ಆಗಿತ್ತು। ಲಾಸ್ಟ್ ಟೈಮೆಲ್ಲೂ ಕ್ರೌಡ್ ಇತ್ತು, ಬಟ್ ಈ ಥರ ಇರಲಿಲ್ಲ, ಇಷ್ಟು ನುಗ್ಗು ನುಗ್ಗಲಾಟ ಇರಲಿಲ್ಲ ಮಾತ್ರ। ಈ ಸತಿ ಒಂದು ಸ್ಯಾರಿ ಕಲೆಕ್ಷನ್ನು ಅಷ್ಟೇ ಸೆಲ್ಫ್ ಡಿಸೈನ್ ಸ್ಯಾರಿಗಳು ಮಾತ್ರ ಇತ್ತು, ಮಲ್ಟಿ ಕಲರ್ ಆಗಲಿ ಕಾಂಟ್ರಾಸ್ಟ್ ಆಗಲಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚಲ್ಲೇ ಎಲ್ಲ ಎತ್ಕೊಂಡ್ಬಿಟ್ಟಿದ್ರಂತೆ। ಲೈಕ್ ಬೆಳಗಿನ ಜಾವ 7 ಗಂಟೆ 5 ಗಂಟೆಗೆಲ್ಲ ಬಂದು ವೇಟ್ ಮಾಡಿದ್ರಂತೆ, ಡಿಫ್ರೆಂಟ್ ಲೊಕೇಶನ್ ಮೈಸೂರು ಬಳ್ಳಾರಿ ಅಲ್ಲಿಂದ ಎಲ್ಲ ಬಂದು ವೇಟ್ ಮಾಡ್ತಾ ಇದ್ರಂತೆ। ಸೊ ಸೆಲ್ಫ್ ಕಲರ್ ಕೆಲವೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದರಲ್ಲೂ ನನಗೆ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳೋಕ್ಕೂ ಆಗ್ತಿರ್ಲಿಲ್ಲ, ತುಂಬ ಟಯರ್ಡ್ ಆಗೋಯಿತು। ಲೈಕ್ ಈ ಟೈಮಲ್ಲಿ ನಮ್ಮಮ್ಮ ಲೈಕ್ ತುಂಬ ಪೇಷನ್ಸಿಂದ ಹಂಗೂ ಹಿಂಗೂ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋದ್ವಿ। ಬಿಲ್ಲಿಂಗ್ ಕೌಂಟರ್ ಹತ್ರ ಹೋದ್ಮೇಲೆ ಲೈಕ್ ಆಲ್ಮೋಸ್ಟ್ ಅರೌಂಡ್ 2 ಗಂಟೆ ವೇಟ್ ಮಾಡಿದ್ದೀವಿ। ನಾವು ಒಳಗಡೆ ಹೋಗಿದ್ದೆ ಅರೌಂಡ್ 11 ಓ ಕ್ಲಾಕ್ ಆದರೆ, 11 ಓ ಕ್ಲಾಕ್ ನಾವು ವೇಟ್ ಮಾಡಿದ್ದಾದರೆ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದು 3 ಕಾಲ ಆಯಿತು। ಫಸ್ಟ್ ಡೇ 13ನೇ ತಾರೀಕೆ ಇಷ್ಟು ಕ್ರೌಡು, ನಂಗೆ ಬಿಲ್ಲಿಂಗ್ ಕೌಂಟರ್ ಹತ್ರ ಅಂತೂ ಹೋಗೋಕ್ಕೆ ಆಗಲಿಲ್ಲ। ಲೈಕ್ ನಾನು ಆಲ್ಮೋಸ್ಟ್ ಅಷ್ಟರಲ್ಲೇ ಟಯರ್ಡ್ ಆಗಿ ತಲೆ ಸುತ್ತು ಬಂದುಬಿಟ್ಟಿತ್ತು। ನಾನು ಲೈಕ್ 1 ಅವರ್ 2 ಅವರ್ಸ್ ಆಗುತ್ತೆ ಅಂದ್ಕೊಂಡೆ। ಸೊ ನೋಡ್ಬೋದು ಅಲ್ಲಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು, ಕೆಲವು ಮಕ್ಕಳನ್ನು ಕರ್ಕೊಂಡ್ಬಿಟ್ಟು। ದಯವಿಟ್ಟು ಒಂದು ಸಜೆಷನ್, ಯಾರಾದರೂ ಶನಿವಾರ ಭಾನುವಾರ ಹೋಗೋರಿದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗಲೇಬೇಡಿ, ಸೀರಿಯಸ್ಲಿ ಹೇಳ್ತೀನಿ। ಆಮೇಲೆ ತುಂಬ ಪೇಷನ್ಸು ಎನರ್ಜಿ ಇದ್ದರೆ ಹೋಗಿ ಚೆನ್ನಾಗಿ ಸ್ವಲ್ಪ ತಿನ್ಕೊಂಡು ಲೈಕ್ ವಾಟರ್ ಬಾಟಲು ಸ್ವಲ್ಪ ಸ್ಲೈಟಾಗಿ ಸ್ನ್ಯಾಕ್ಸ್ ಬಾಕ್ಸ್ ಕಿಕ್ಸ್ ಏನಾದರೂ ಒಳಗಡೆ ತೊಗೊಂಡೋಗೋದು ಬೆಸ್ಟು। ನಾನು ವಾಟರ್ ಬಾಟಲ್ ಏನೂ ತೊಗೊಂಡೋಗಿರಲಿಲ್ಲ, ತುಂಬಾ ಕಷ್ಟ ಆಗೋಯಿತು ಅದರಲ್ಲಿ. ಸೊ ಸೆಲ್ಫ್ ಕಲರ್ಸ್ ಕೆಲವೊಂದು ಕಲೆಕ್ಷನ್ಸ್ ಇತ್ತು, ನೋಡ್ಬೋದು ಎಲ್ಲ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಹೆಂಗೋ ಸೆಲೆಕ್ಟ್ ಮಾಡಿದ್ಬಿಟ್ಟು ನನಗೆ ಬಿಲ್ಲಿಂಗ್ ಕೌಂಟ್ರ್ ಹತ್ರ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ, ನಮ್ಮಮ್ಮನೇ ಹೋಗಿ ನಿಂತ್ಕೊಂಡಿದ್ರು. ಸೊ ಆವಾಗ ನಾನು ನೋಡ್ತಾ ಇದ್ದೆ, ಇದು ನೋಡ್ಬೋದು, ಇದು ಬ್ರೌನ್ ಚೆನ್ನಾಗಿತ್ತು, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, 55,000 ಏನೋ ಅಂತ ಹೇಳ್ತಾ ಇದ್ರು. ಇದು ಸೆಲ್ಫ್ ಇದು ಲೈಕ್ ಇದೆಲ್ಲ ಚಿಕ್ಕ ಬಾರ್ಡ್ರದ್ದೆಲ್ಲ 20,000, ದೊಡ್ಡ ಬಾರ್ಡ್ರದ್ದೆಲ್ಲ 23,000, ಅಂದರೆ 35,000 35% ಆಫು. ಸ್ವಲ್ಪ ದೊಡ್ಡ ಬಾರ್ಡ್ರ್ ಇದ್ದರೆ 22, 23, 24 ಆ ಥರ ಇತ್ತು. ಮಲ್ಟಿ ಕಲರು ಮತ್ತು ಕಾಂಟ್ರಾಸ್ಟ್ ಅಂತೂ ಯಾವುದೂ ಇರಲಿಲ್ಲ, ಬೆಳಗ್ಗೆನೆ ಬಂದು ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಲೈಕ್ ನಾವು ಡಿಫ್ರೆಂಟ್ ಕಲರ್ಸ್ ತೊಗೊಳೋಣ, ನಮ್ಮ ಮನೆಯವ್ರ ಹತ್ರ ಯಾವುದು ಇಲ್ಲೇ ಇರೋದು ಅಂದ್ಕೊಂಡ್ವಿ. ಲೈಕ್ ಆಲ್ಮೋಸ್ಟ್ ಸೆಲ್ಫ್ ಕಲರ್ ಆಗಿದ್ರಿಂದ ಆಲ್ಮೋಸ್ಟ್ ಕಲರ್ ರಿಪೀಟೇ ಆಗ್ತಿತ್ತು. ಸೊ ಹಂಗೂ ನೋಡಿ ನೋಡಿ ಕಷ್ಟಪಟ್ಟು ಒಂದು 6 ತೊಗೊಂಡ್ವಿ. ಲೈಕ್ ನಮ್ಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಇದ್ದಿದ್ರೆ ಕಾಂಟ್ರಾಸ್ಟ್ ಮತ್ತು ಸೆಲ್ಫ್ ಕಲರ್ ಮಲ್ಟಿ ಕಲರ್ಸ್ ಎಲ್ಲ ತೊಗೋಬೇಕು ಅಂತ ಐಡಿಯಾ ಇತ್ತು, ಬಟ್ ಈ ನೂಕು ನುಗ್ಲಾಟಲ್ಲಿ ಸೀರಿಯಸ್ಲಿ ಆಗಿರಲಿಲ್ಲ. ನಾನು ಬೇರೆ ಬ್ರೇಕ್ಫಾಸ್ಟು ಮಾಡ್ಕೊಂಡು ಹೋಗಿರಲಿಲ್ಲ, ಇನ್ನೇನು ಬೇಕು ಅಂದ್ಬಿಡ್ತೀನಲ್ಲ ಅಂತ ಬಿಸ್ಕೆಟು ಹಾಲು ತಿನ್ಕೊಂಡು ಹೋಗಿದ್ದೆ. ಸೊ ಲೈಕ್ ತುಂಬ ಹೆಡ್ಡೇಕ್ ಆಯಿತು ಅನ್ಬೋದು. ಫೈನಲಿ ಹೆಂಗೋ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋದ್ಮೇಲೆ 2 ಅವರ್ಸ್ ನಮ್ಮಮ್ಮ ವೇಟ್ ಮಾಡಿದ್ರು, ಅದಾದಮೇಲೆ ಪೇಮೆಂಟ್ ಈ ಕಡೆ ಪೇಮೆಂಟ್ ಏನೋ ಸ್ವಲ್ಪ ಬೇಗನೆ ಆಯಿತು, ಒಂದು 20 ನಿಮಿಷಕ್ಕೆ ಆಯಿತು. ಸೊ ಲೈಕ್ ಇಲ್ಲಿ ಗೂಗಲ್ ಪೇ ಫೋನ್ಪೇ ಯಾವುದೂ ಇರೋಲ್ಲ, ಒಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಲ್ಲಾಂದರೆ ಕ್ಯಾಶ್ ಇಷ್ಟೇ. ಸೊ ಇದೊಂದು ನೋಟ್ ಇಟ್ಕೊಬೇಕು ಯಾರಾದ್ರು ಶನಿವಾರ ಭಾನುವಾರ ಹೋಗ್ತಿದ್ರೆ. ನಾನು ಈ ವಿಡಿಯೋನ ನೆನೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಲೈಕ್ ನಂಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಸೊ ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಬಂದ್ಮೇಲೆ ಪೇಮೆಂಟ್ ಅದಲ್ಲೇ ಈಸಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಫೈನಲಿ ನಾನು ನಮ್ಮಮ್ಮ ಹೊರಟ್ವಿ. ನಮ್ಮಮ್ಮನೂ ನೋಡ್ಬೋದು, ನಮ್ಮಮ್ಮ ಅಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ನಮ್ಮಮ್ಮನ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ನಮ್ಮಮ್ಮ ಬಿಲ್ಲಿಂಗ್ ಕೌಂಟರ್ ಹತ್ರ ನಿಂತಿದ್ದಕ್ಕೆ ಅಟ್ಲೀಸ್ಟ್ ತೊಗೊಳೋಕ್ಕಾಯಿತು, ಇಲ್ಲಾಂದರೆ ಅದು ತೊಗೊಳೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲೇ ಎದುರುಗಡೆ ಚಾಟ್ಸ್ ಅಂಗಡಿ ಇತ್ತು, ಅಲ್ಲಿ ಲೈಕ್ ಜ್ಯೂಸ್ 2 ವಾಟರ್ಮೆಲನ್ ಜ್ಯೂಸು ಮತ್ತು ಚಾಟ್ಸ್ ತೊಗೊಂಡ್ವಿ. ನನಗೊಂದು ಚಾಟ್ಸ್ ತಿನ್ನೋಕ್ಕೂ ಆಗಲಿಲ್ಲ, ನಮ್ಮಮ್ಮ ತಿಂದರು. ಆಮೇಲೆ ಲೈಕ್ ವಾಟರ್ಮೆಲನ್ ಜ್ಯೂಸ್ ಕುಡ್ಕೊಂಡು
ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಅದಕ್ಕೆ ನಮ್ಮಮ್ಮ ಒಬ್ಬಳೇ ಹೋಗಬೇಡ, ಸಾಯಂಕಾಲ ಬೇಕಂದ್ರೆ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದರು. ಸೊ ಅದಕ್ಕೆ ವಾಪಸ್ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಲೈಕ್ ಒಂದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸತಿ ಮಾತ್ರ. ಸೊ ಫ್ರೆಂಡ್ಸ್, ಲೈಕ್ KSIC ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ಗೆ ಹೋಗಿದ್ವಿ. ಕೆನರಾ ಯೂನಿಯನ್ ಹಾಲ್ ಮಲ್ಲೇಶ್ವರಮಲ್ಲಿ ಆಗಿತ್ತು. ಸೊ ಬರೋಷ್ಟು ಸೀರಿಯಸ್ಲಿ ನಿಂತೀನಿ, ತುಂಬ ಟಯರ್ಡ್ ಆಗೋಯ್ತು. ಹೆಕ್ಟಿಕ್ಕು, ತುಂಬ ಪೇಷನ್ಸ್ ಇರೋರು, ತುಂಬ ಎನರ್ಜಿ ಇರೋರು ಹೋಗ್ಬೋದು. ನನಗೆ ಲಿಟ್ರಲಿ ನನ್ನ ಲೈಕ್ ತಲೆ ಸುತ್ತ ಬೀಳೋದು, ಒಂದು ಬಾಕಿ ವಾಮಿಟ್ ಥರ ಆಗಿ. ಬಿಲ್ಲಿಂಗ್ ಕೌಂಟರ್ ಹತ್ರನೇ ಮಿನಿಮಮ್ ನೀವು 2 hours ನಿಂತ್ಕೋಬೇಕು. ನಮ್ಮಮ್ಮ ಲೈಕ್ ಅರೌಂಡ್ 1 o'clock ಬಿಲ್ಲಿಂಗ್ ಕೌಂಟರ್ ಹತ್ರ ನಿಂತಿದ್ದು, ವಾಪಸ್ ಬಂದಿದ್ದು 3 o'clock ಆಯಿತು. ತಲೆ ಸುತ್ತಂದರೆ ಸುತ್ತು. ಲೈಕ್ ನಾವು ಕೆಲವೊಂದು ತೊಗೊಂಡಿದ್ದೀವಿ KSICS, ಟೋಟಲ್ 6 sarees ತೊಗೊಂಡು ಇನ್ನ ತೊಗೊಳೋ ಐಡಿಯಾ ಆಯಿತು, ಬಟ್ ಆಗಲೇ ಇಲ್ಲ. ತುಂಬ ಲೈಕ್ ವಾಮಿಟ್ ಥರ ಆಗೋಯ್ತು. ಸೊ ಲೈಕ್ ಫಸ್ಟ್ ನೆಕ್ಸ್ಟ್ ತೊಗೊಂಡಿದ್ದು ಬಂದುಬಿಟ್ಟು ಈ ಸ್ಯಾರಿ. ಇದು ಅಂದರೆ ಲೈಕ್ ಇದು ಪರ್ಪಲ್ ಥರ ಕಲರ್ ಚೆನ್ನಾಗಿದೆ. ಇದು ಡಬ್ಬಲ್ ಸೈಡ್ ಬಾರ್ಡರ್ ಇದೆ ನೋಡ್ಬೋದು. ಒಳಗಡೆ ತುಂಬ ಶೆಕೆ, ಅದಕ್ಕೆ ಈಚೆ ಕುತ್ಕೊಂಡಿದ್ದೀನಿ. ನನ್ನ ತಲೆ ತುಂಬ, ನನ್ನ ಹುಷಾರ್ ತಪ್ಪಿದ ಕಾರಣ ಡೈರೆಕ್ಟಾಗಿ ಇಲ್ಲೇ ಬಂದಿದ್ದೀನಿ. ನಾನು ಹೋಗ್ಬೇಕು ಇವತ್ತು ಮನೆಗೆ ವಾಪಸ್ಸು. ನಮ್ಮ ಮಗನೂ ಅಲ್ಲೇ ಇದ್ದಾನೆ. ಸೊ ಫಸ್ಟ್ ತೊಗೊಂಡಿದ್ದು ಬಂದು ಈ ಸ್ಯಾರಿ ನೋಡ್ಬೋದು. ಇದು ಚೆನ್ನಾಗಿದೆ. ಡಬಲ್ ಸೈಡ್ ಬಾರ್ಡ್ರು, ಸೆಲ್ಫು, ಕಾಂಟ್ರಾಸ್ಟ್ ಇರೋದು ಯಾವುದು ಸಿಕ್ಕಲೇ ಇಲ್ಲ. ಬೆಳಗ್ಗೆನೆ ಎಲ್ಲ ತೊಗೊಂಡ್ಬಿಟ್ರಂತೆ. ಲೈಕ್ ಮೈಸೂರಿಂದ ಬೇರೆ ಬೇರೆ ಊರಿಂದ 4 ಗಂಟೆ 5 ಗಂಟೆಗೆಲ್ಲ ಬಂದಿದ್ರಂತೆ, ಅಲ್ಲೇ ವೇಟ್ ಮಾಡ್ತಾ ಇದ್ದಂತೆ. ಸೊ ಚೆನ್ನಾಗಿದೆ. ಸೊ ಈ ಸ್ಯಾರಿ ಪ್ರೈಸ್ ಬಂದು ಲೈಕ್ ಎಲ್ಲ ಸ್ಯಾರೀಸು ಒಂದೇ ಬಿಲ್ಲಲ್ಲಿ ಹಾಕಲ್ಲ, ಒಂದು ಬಿಲ್ಲಲ್ಲಿ 4 sarees ಮಾತ್ರ ತೊಗೋಬೋದು. ನಾವು ಟೋಟಲ್ 6 sarees ತೊಗೊಂಡಿದ್ದು. ಅಂದರೆ ಲೈಕ್ ಇದ್ರು MRP ಬಂದುಬಿಟ್ಟು 33,352, ಅಂದರೆ 33,352. 35% ಆಫು, 35% ಆಫು. ಆಫರ್ ಎಲ್ಲ ಹೋಗ್ಬಿಟ್ಟು 22,762, 22,762 ರುಪೀಸ್ ಆಯಿತು. ಸೊ ಇದು ಕಲರ್ ಚೆನ್ನಾಗಿದೆ. ಸೊ ನಮ್ಮನೆ ನಾನು ತೊಗೊಂಡು ಫಸ್ಟ್ ಸ್ಯಾರಿ ಬಂದಿದ್ದು. ಸೊ ಇದಾದ್ಮೇಲೆ ಲೈಕ್ ನೆಕ್ಸ್ಟ್ ತೊಗೊಂಡಿದ್ದು ಬಂದು ಇದು ಕೇಸರಿ. ಸೇಮ್ ಅದೇ ಪ್ರೈಸ್ ಇದು. ನಾನು ಈಚೆ ಕುಟ್ಕೊಂಡೆ ಮಾಡ್ತಾ ಇದ್ದೀನಿ, ತುಂಬ ಶೆಕೆ ಒಳಗಡೆ ಅನ್ನೋದಕ್ಕೋಸ್ಕರ. ಇದು ಚೆನ್ನಾಗಿ ಇದು ಅಷ್ಟೇ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್. ಸೊ ಕಾಂಟ್ರಾಸ್ಟ್ ಲೈಕ್ ಅಂದರೆ ಮಲ್ಟಿ ಕಲರು, ಕಾಂಟ್ರಾಸ್ಟ್ ಎಲ್ಲ ನಮ್ಗೆ ಅಷ್ಟು ಸಿಕ್ಕಲಿಲ್ಲ. ಫಸ್ಟೇನೆ ಈ ಥರ ಲಾ. ನಾವು ಆ್ಯಕ್ಚುಲಿ ಇದನ್ನು ಸರಿ 3rd time ಸೇಲ್ಗೆ ಹೋಗ್ತಾ ಇರೋದು KSIC ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ಗೆ. ಇಯರ್ಲಿ 1 time ಹಾಕ್ತಾರೆ, ಯೂಶ್ವಲಿ ಮಲ್ಲೇಶ್ವರಮಲ್ಲಿ ಹಾಕೋದು. ಲಾಸ್ಟ್ ಟೈಮೂ ಬಂದು ಲೈಕ್ ಯೂನಿಯನ್ ಹಾಲಲ್ಲಿ ಹಾಕಿದ್ರು, ಅಷ್ಟು ರಶ್ ಇರಲಿಲ್ಲ. ಬಟ್ ಈ ಸತಿ ಸೀರಿಯಸ್ಲಿ ಎಷ್ಟು ಬಂದ್ಬಿಡೋಣ ಅನಿಸುತ್ತೆ, ಅಷ್ಟು ಇದಾಗ್ಬಿಟ್ಟಿತ್ತು. ಸೊ ಇದ್ರ ಪ್ರೈಸು ಬಂದು ಸೇಮೇ ಆ ಸ್ಯಾರಿ ಅಷ್ಟೇ. ನಾವು 6 sarees ತೊಗೊಂಡ್ವಲ್ಲ, 1 saree 4 sarees bill ಮಾತ್ರ ಮಾಡೋದು. ಸೊ ಇದೂ ಅಷ್ಟೇ, MRP ಬಂದು 33,352, 33,352. 35% ಡಿಸ್ಕೌಂಟು, ಡಿಸ್ಕೌಂಟ್ ಹೋಗಿ 22,762. ಸೊ ಇದು ಸೆಕೆಂಡ್ ಸ್ಯಾರಿ, ಚೆನ್ನಾಗಿದೆ ಕಲರು. ಸೊ ಸೊ ನೆಕ್ಸ್ಟ್ ಸ್ಯಾರಿ ನಾನು ತೊಗೊಂಡು ತೊಗೊಂಡಿದ್ದೆ ಎಲ್ಲೋ. ಇದು ಫೇರ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ನನಗೂ ಇಷ್ಟ ಆಯಿತು. ನಾವು ಇನ್ನು ಯಾರ್ಯಾರು ಯಾವ್ದಾರು ತೊಗೊಳೋದು ಅಂತ ಡಿಸೈಡ್ ಮಾಡಿಲ್ಲ. ಸೊ ಇದು 1 side ಬಾರ್ಡರ್ದು ನೋಡ್ಬೋದು, ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ. ಅಂದರೆ ಲೈಕ್ ಇದ್ರ ಪ್ರೈಸ್ ಬಂದು ಲೈಕ್ ಇದ್ರ ರೇಟ್ ಬಂದು 16,808 rupees, 16,808 rupees. ಡಿಸ್ಕೌಂಟ್ 25% ಆಫ್, 25% ಹೋಗಿ 13,236, 13,236, 13,236. ಚೆನ್ನಾಗಿದೆ ಇದು. ಸೊ ಇದು ಸಲ್ಫೆ. ಸೊ 3rd saree ಬಂದು ರೆಡ್. ನಮ್ಮನೇಲಿ ರೆಡ್ ಇರಲಿಲ್ಲ,
ಅಂದ್ರೆ ಲೈಕ್ ಯಾರು ಹೇಳಲ್ಲ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಏನು ಅಂತ, ಅಷ್ಟು ಕ್ರೌಡ್. ಸೀರಿಯಸ್ಲಿ ಎರಡು ಸತಿ ಹೋಗಿದ್ದೀನಿ, ನಂಗೆ ಅಷ್ಟು ಎಕ್ಟಿಕ್ ಕನ್ಸಿಲ್ಲ. ಈಗ ಡೋಲು ತೊಗೊಂಡು ಮಂಗಿದೆ, ನಂಗೆ ಇನ್ನೂ ತಲೆನೋವು. ನಮ್ಮಮ್ಮ 1 o'clock ಹೋದವರು 3 ಗಂಟೆಗೆ ಬಂದಿದ್ದಾರೆ, ಕೆಳಗಡೆ ಕುತ್ಕೊಂತಿದ್ದೆ. ನಿಜವಾಗ್ಲೂ ಯಾರಾದ್ರೂ ಹಾ ಕ್ರೌಡ್ ಹೋದ್ರೆ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದು ರೆಡ್ ಚೆನ್ನಾಗಿದೆ. ಸೊ ರೆಡ್ಡಲ್ಲೇ ಒಂದು ಎನ್ ನಂಬರ್ ಆಫ್ ಕಲರ್ಸ್ ರೆಡ್ಡಲ್ಲೇ, ಲೈಕ್ ಇಲ್ಲ ಅಂದ್ರೆ ನಿಮ್ಗೆ 10 ಕಲರ್. ಸೊ ಇದ್ರ ರೆಡ್ ಕಲರ್ ಪ್ರೈಸೂ ಬಂದು ಲೈಕ್ 18,360 ರೂಪಾಯಿ, 25% ಡಿಸ್ಕೌಂಟ್ ಹೋಗಿ 15,000 ರೂಪಾಯಿ. ಇದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು, ನಾನು ಬೇರೆ ರೆಡ್ ಸೆಲೆಕ್ಟ್ ಮಾಡಿದ್ದೆ, ನಮ್ಮಮ್ಮ ಇದೇ ಇರಲಿ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ದೆ, ಚೆನ್ನಾಗಿ ಕಾಣುತ್ತೆ. ಸೊ ಅದಾದಮೇಲೆ ಲೈಕ್ ತುಂಬ ದಿವಸದಿಂದ ಬ್ಲ್ಯಾಕ್ ತೊಗೋಬೇಕು ಅಂತ ಇತ್ತು, ಬ್ಲ್ಯಾಕ್ ಅಂತ. ಅದಕ್ಕೆ ನಮ್ಮಮ್ಮ ಲೈಕ್ ನಮ್ಮಮ್ಮಗೆ ಇಷ್ಟ ಬ್ಲ್ಯಾಕ್ ನೋಡು ಅಂತ ಹೇಳ್ಬಿಟ್ಟು ಇದೊಂದು ಸೆಲೆಕ್ಟ್ ಮಾಡಿದ್ರು. ಮೇ ಬಿ ಬ್ಲ್ಯಾಕ್ ನಾನೇ ಇಟ್ಕೊತೀನಿ ಅನ್ಸುತ್ತೆ, ಅಂದರೆ ನಮ್ಮನೇಲಿ ನಮ್ಮಮ್ಮ ನಾವು ಎಲ್ಲ ಎಕ್ಸ್ಚೇಂಜ್ ಮಾಡ್ತೀವಿ. ನೋಡ್ಬೋದು ಇದು ಬ್ಲ್ಯಾಕ್, ಬ್ಲ್ಯಾಕ್ಗೆ ರೆಡ್ ಬ್ಲೌಸು ಡಾರ್ಕ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲ ಸ್ವಲ್ಪ ಲೈಕ್ ಅಂದರೆ ಕಲರ್ ಫೇರ್ ಇರೋದ್ರಿಂದ ಲೈಕ್ ಯಾವ ಎಲ್ಲ ಕಲರ್ ಹಾಕೊಂಡು ಚೆನ್ನಾಗಿ ಕಾಣುತ್ತೆ. ನೋಡ್ ಜಾಸ್ತಿ ಡಾರ್ಕ್ ಕಲರ್ಸ್ ಚೆನ್ನಾಗಿರುತ್ತೆ. ಸೊ ಡಾರ್ಕ್ ಕಲರ್ಸ್ ನಮ್ಗೆ ಈಗ ಒಂದು 3 ಇಯರ್ಸಿಂದ KSIC ಸಿಲ್ಕ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಆಗ್ತಿದೆ ಎಲ್ರಿಗೂ, ನಮ್ಮನೆ ನಮ್ಮಮ್ಮ. ಸೊ ಇದು ಬ್ಲ್ಯಾಕ್, ಇದು ಸೇಮ್ ಪ್ರೈಸ್ ರೆಡ್ ಹೇಳೋದಲ್ಲ ಅಷ್ಟೇ ಪ್ರೈಸು. ಇದು ಬ್ಲ್ಯಾಕ್. ಸೊ ನೆಕ್ಸ್ಟ್ ತೊಗೊಂಡಿದ್ದು ಬಂದು ಗ್ರೀನ್ ಪ್ಯಾರೆಟ್ ಗ್ರೀನ್. ಆ್ಯಕ್ಚುಲಿ ನಾನು ತೊಗೊಂಡಿದ್ದು, ನಾನು ಪ್ಯಾರೆಟ್ ಗ್ರೀನ್ ತುಂಬ ಜನ ತೊಗೊತಾ ಇದ್ರು, ಗ್ರೀನ್ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಒಂದು ಮಲ್ಟಿ ಕಲರ್ ಸೀರೆ ಇದೆ, ನಾನು KSIC ಸ್ಯಾರಿ ರಿವ್ಯೂ ಎಲ್ಲ ಹಾಕಿದ್ದೆ. ಸೊ ಇದು ಅದರಲ್ಲಿ ಲೈಕ್ ಎಲ್ಲೋ ಗ್ರೀನ್ ಎಲ್ಲ ಇದೆ. ಸೊ ನೋಡಬೇಕು ಇದು ಯಾರು ಇಟ್ಕೊತೀವಿ ಅಂತ. ಆದರೆ ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ನಾವು KSIC ಸ್ಯಾರೀಸ್ಗೆ ಸಿಲ್ಕ್ ಸ್ಯಾರೀಸ್ 3 ಸತಿ ಕಲರನ್ನ ಚೇಂಜ್ ಮಾಡಿಸ್ಬೋದು. ಸೊ ಇದು ಸೇಮ್ ಪ್ರೈಸ್. ಯಾವ ಕಲರ್ ಬ್ಲೌಸ್ ಚೆನ್ನಾಗಿರುತ್ತಮ್ಮ ಕಾಂಟ್ರಾಸ್ಟ್? ಒಳ್ಳೆ ಐಡಿಯಾ ಇರುತ್ತೆ. ಆಕ್ಚುಲಿ ಇನ್ನ ಎನರ್ಜಿ ಇದ್ದಿದ್ರೆ ಇನ್ನೊಂದೆರಡು ಸ್ಯಾರಿ ಬೇಕಿತ್ತು ನಮ್ಮ ಅಮ್ಮಗೆ, ಇನ್ನೊಂದೆರಡು ಆ ಥರ ಎಲ್ಲ. ಬಟ್ ನಮ್ಗೆ ಎನರ್ಜಿ ಇರಲೇ ಇರಲಿಲ್ಲ, ಎಲ್ಲ ಒಂಥರ ಯೂಶಲಿ ಹೋಗ್ತಾ ಇದ್ವಿ. ಬಟ್ ಯಾವತ್ತು ಇಷ್ಟು ಕ್ರೌಡು, ಇಷ್ಟು ಹೆಕ್ಟಿಕ್ ಅನಿಸಿರ್ಲಿಲ್ಲ ನಿಜವಾಗ್ಲೂ. ನಮ್ಮಮ್ಮಗೆ ಆಡ್ಸ್ ಆಫ್ ಹೇಳ್ಬೇಕು, ನಮ್ಮಮ್ಮ ಅಷ್ಟೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಬಂದಿದ್ದಾರೆ. ನಾವು 11 o'clock ಏನೋ ಹೋದ್ವಿ, 11 o'clock ಹೋಗಿದ್ದಕ್ಕೆ ಎಲ್ಲ ಒಳಗಡೆ ಎಲ್ಲ ಬಿಟ್ಟು 1 o'clock ಆಯಿತು. ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿದ್ದು 1 o'clock ಇಂದ 3 o'clock ಆಯಿತು ನಾವು ಬಿಲ್ಲಿಂಗ್ ಕೌಂಟ್ರಿಂದ ಈಚೆ ಬರೋದು. ಪ್ರತಿ ಸತಿ ಹೋದಾಗ ಬಿಲ್ಲಿಂಗ್ ಕೌಂಟರ್ ಹತ್ರ ಅಷ್ಟು ಕ್ರೌಡ್ ಇರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಲೈಕ್ ನಾವು ಟೋಟಲ್ ಒಂದು 6 ಸ್ಯಾರಿ ತೊಗೊಂಡ್ವಿ, ಎಲ್ಲ 6 ಸ್ಯಾರಿಯಿಂದ ಆಲ್ಮೋಸ್ಟ್ ಲೈಕ್ 1 lakh ಆಯಿತು, 1 lakh ಹತ್ತತ್ರ ಆಯಿತು, ಆಲ್ಮೋಸ್ಟ್ ಲೈಕ್ 1 lakh ಹತ್ತತ್ರ ಆಯಿತು. ಸೊ ನಮ್ಮಮ್ಮ ನನಗೆ 2 ಸ್ಯಾರಿ ಕೊಡ್ಸಿದ್ದಾರೆ ಅಲ್ವಾ ಅಮ್ಮ? ನಮ್ಮಮ್ಮ ಕಡ್ಬಿಡ್ತಾರೆ, ನಮ್ಮಮ್ಮ ಕೊಡ್ಸೋದು ಬರೀ ಗೌರಿ ಅಂತ ಹೇಳ್ಬೇಕು. ಕೊಡ್ಸಿದ್ರೆ 3 ಜನಕ್ಕೂ ಕೊಡಿಸ್ಬೇಕಲ್ವಾ, ಒಬ್ರು ಕೊಡ್ಸೋ ಒಬ್ರು ಬಿಟ್ಟೆ. ಸೊ ನೋಡ್ಬೇಕು ನಾವೇ ನಮ್ಮಮ್ಮ ಕೊಡಿಸ್ಬೇಕು, ನೆಕ್ಸ್ಟ್ ವರ್ಷ ಕೊಡಿಸಿ ನಮ್ಮಮ್ಮ. ನೆಕ್ಸ್ಟ್ ವರ್ಷ ನಾವೇನಾದರೂ ಫ್ಯೂಚರ್ ಪ್ಲ್ಯಾನ್ಸ್ ಇದೆ, ಅದೇನಾದ್ರು ಸಕ್ಸಸ್ ಇದೆ, ನಮ್ಮಮ್ಮ ಒಂದು ಕೇಸ್ ಐತೆ. ನಮ್ಮಮ್ಮ ಏನಪ್ಪ ತಿಂಗಳು ತೊಗೋಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು KSIC ಸಿಲ್ಕ್ ಸ್ಯಾರೀಸ್ ರಿವ್ಯೂ. ನಿಜ ಹೇಳ್ತಾ ಇದ್ದೀನಿ, ಲೈಕ್ ನಿಮ್ಗೆ ಏನಾದರೂ ಎನರ್ಜಿ ಇದ್ದಿ, ಪೇಷನ್ಸ್ ಇದ್ದಿ, ಲೈಕ್ ಯು ಕ್ಯಾನ್ ಗೋ ಫಾರ್ ಇಟ್ ಅಂದರೆ ಹೋಗ್ಬೋದು. ಇಲ್ಲಾಂದರೆ ನಿಜವಾಗ್ಲೂ ನಮಗೆ ನಮ್ಮ ಅಮ್ಮಗಂತೂ ಈ ಸತಿ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ತುಂಬ ಪೇಷನ್ಸ್ ಇರಬೇಕು ಅಲ್ವಮ್ಮ? ಬಾಯ್. ತುಂಬ ಪೇಷನ್ಸ್ ಇರಬೇಕು. ಫ್ರೆಂಡ್ಸ್, ನಾನು ಎಷ್ಟು KSIC ಸ್ಯಾರಿಗಳನ್ನ ತೊಗೊಂಡೆ, ಯಾವ್ದು ನಾನು ಸೆಲೆಕ್ಟ್ ಮಾಡಿದ್ದು, ಲೈಕ್ ಯಾವ್ದ್ಯಾವ್ದು ತೊಗೊಂಡೆ, ನಾನು ಎಷ್ಟು ತೊಗೊಂಡೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ, ನಾನು ತೊಗೊಂಡಿರೋವಂಥ ಸ್ಯಾರಿ ಎಷ್ಟು, ಯಾವ್ದ್ಯಾವ್ದು ಕಲರು ಅಂತ.
ಸೊ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾರೆ, ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡಿ, ನನ್ನ ಇನ್ಸ್ಟಾಗ್ರಾಮನ್ನು ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಕೂಡ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.